ದೇವರನ್ನು ಅನುಭವಿಸಲು ಮಕ್ಕಳಂತಾಗೋಣ, ಮಕ್ಕಳಂತಾಗಲು ದೇವರ ಕೃಪೆಯನ್ನು ಬೇಡೋಣ. ಈ ಸಂದೇಶದ ಮೂಲಕ ನಾವು ಆಲಿಸುತ್ತಿರುವಾಗ ಇಂದು ನಾವು ಧ್ಯಾನಿಸುತ್ತಿರುವ ಶುಭ ಸಂದೇಶ ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 11 ವಾಕ್ಯ 25 ರಿಂದ 27. ಪ್ರಿಯರೇ, ಒಮ್ಮೆ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಅವರು ಮಕ್ಕಳ ಕುರಿತು ಹೀಗೆನ್ನುತ್ತಾರೆ, ಮಕ್ಕಳು ನಮಗೆ ಮತ್ತು ನಮ್ಮ ಪವಿತ್ರ ಸಭೆಗೆ ನಿಧಿ ಇದ್ದಂತೆ. ಏಕೆಂದರೆ ಅವರು ದೇವರ ರಾಜ್ಯವನ್ನು ಪ್ರವೇಶಿಸಲು ಅಗತ್ಯವಾದ ಸ್ಥಿತಿಯನ್ನು ನಿರಂತರವಾಗಿ ಕಾಪಾಡಿಕೊಳ್ಳುತ್ತಾರೆ, ಜೀವನದ ಮೂಲಕ ಇತರರಿಗೂ ಪ್ರಚೋದಿಸುತ್ತಾರೆ. ಕ್ಷಮೆ, ಪ್ರೀತಿ, ಸಹಾಯಹಸ್ತ, ಹಂಚಿ ಕೊಡುಕೊಳ್ಳುವಿಕೆ ಮಕ್ಕಳ ಜೀವನದಲ್ಲಿ ಅಗತ್ಯವಾಗಿರುತ್ತದೆ. ಜೀವನದಲ್ಲಿ ಮಕ್ಕಳಿಂದ ಕಲಿಯಬೇಕಾದದ್ದು ಬಹಳಷ್ಟಿದೆ. ಆದುದರಿಂದ ಪ್ರಭು ಕ್ರಿಸ್ತರಿಂದಿನ ಶುಭ ಸಂದೇಶದಲ್ಲಿ ಜ್ಞಾನಿಗಳಿಗೂ ಮೇಧಾವಿಗಳಿಗೂ ವಿಷಯಗಳನ್ನು ಮರೆಮಾಡಿ ಮಕ್ಕಳಂಥವರಿಗೆ ಶ್ರುತಪಡಿಸಿದ್ದೀರಿ ಎಂದು ಹೇಳುತ್ತಾರೆ. ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ ಜನರು ಯೇಸುವಿನ ಬಳಿಗೆ ಬಂದಾಗ ನಾನೇ ಜ್ಞಾನವುಳ್ಳವನು, ನಾನೇ ಮೇಧಾವಿ ಎಂದು ಸೊಕ್ಕಿನಿಂದ ಮೆರೆಯುತ್ತಿದ್ದ ಮುಖ್ಯ ಯಾಜಕರು ಧರ್ಮಶಾಸ್ತ್ರಿಗಳಿಗೆ ತಡೆಯಲಾಗಲಿಲ್ಲ. ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 21 ವಾಕ್ಯ 15 ಹೇಳುವ ಪ್ರಕಾರ ಯೇಸು ಮಾಡಿದ ಅತಿಶಯ ಕಾರ್ಯಗಳನ್ನು ಮುಖ್ಯ ಯಾಜಕರು ಧರ್ಮಶಾಸ್ತ್ರಿಗಳು ನೋಡಿದರು ಎಂಬ ಈ ವಾಕ್ಯದೊಂದಿಗೆ ನಮಗೆ ಸ್ಪಷ್ಟವಾಗುತ್ತದೆ. ಜ್ಞಾನೋಕ್ತಿಯ ಗ್ರಂಥ ಅಧ್ಯಾಯ 4 ವಾಕ್ಯ 1, ಮಕ್ಕಳೇ ತಂದೆಯ ಉಪದೇಶವನ್ನು ಕೇಳಿರಿ, ವಿವೇಕ ಸಂಪಾದನೆಯತ್ತ ಗಮನ ಕೊಡಿರಿ ಎಂದು ಹೇಳಿದರೆ, ಜ್ಞಾನೋಕ್ತಿ 16 ಅಧ್ಯಾಯ ವಾಕ್ಯ 18 ಎಚ್ಚರಿಕೆಯ ಗಂಟೆಯನ್ನು ಬಾರಿಸುತ್ತದೆ. ವಿನಾಶಕ್ಕೆ ಮುಂಚೆ ವಿಪರೀತ ಬುದ್ಧಿ, ನೆಲಕ್ಕುರುಳುವುದಕ್ಕೆ ಮುಂಚೆ ನೆತ್ತಿಗೇರಿತು ಸೊಕ್ಕು. ಮತ್ತು 20 ವಾಕ್ಯ ಮುಂದುವರಿಸಿ ಹೇಳುತ್ತದೆ, ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮದಿಂದ ಬಾಳುವನು, ಸರ್ವೇಶ್ವರನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ಪ್ರಭು ಯೇಸು ಕ್ರಿಸ್ತರು ಆಶಿಸುತ್ತಿರುವುದು ಇಂತಹ ಭರವಸೆ, ಇಂತಹ ಪ್ರೀತಿ ವಾತ್ಸಲ್ಯ ಮಮತೆ. ಇಂತಹ ಭರವಸೆಯನ್ನು ನಾವು ಮಕ್ಕಳಲ್ಲಿ ಕಲಿಯಬೇಕಾಗಿದೆ. ಇಂದು ನಾಳಿನ ಚಿಂತೆ ಇಲ್ಲದೆ ಮಕ್ಕಳು ತಮ್ಮ ಹೆತ್ತವರ ಮೇಲೆ ಸಂಪೂರ್ಣ ಭರವಸೆ ಇಟ್ಟಂತೆ ನಮ್ಮ ಪ್ರಭು ಕ್ರಿಸ್ತರಲ್ಲಿ ನಾವು ಅಂಥ ಭರವಸೆಯನ್ನು ಇರಿಸಿದರೆ ನಾವು ಬೇಡಿಕೊಂಡಂತಹ ವರವು ನಮಗೆ ಪ್ರಾಪ್ತಿಯಾಗುವುದು ಮಾತ್ರವಲ್ಲದೆ ನನ್ನ ಮತ್ತು ಪ್ರಭುವಿನ ನಡುವಿನ ಸಂಬಂಧ ಬಲಿಷ್ಠವಾಗುವುದು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನಲ್ಲಿ ಕ್ರಿಸ್ತನ ಅನುಭವವನ್ನು ಪಡೆಯಲು ನಾವು ಮಕ್ಕಳಂತಾಗೋಣ. ಜ್ಞಾನಿ ಮೇಧಾವಿ ಎಂಬ ಸೊಕ್ಕನ್ನು ತ್ಯಜಿಸಿ ಪ್ರೀತಿ ಮಮತೆ ಕರುಣೆಯನ್ನು ಗಳಿಸಿ ಸಮಾನತೆಯಿಂದ ಜೀವಿಸೋಣ. ಅದಕ್ಕಾಗಿ ಬೇಕಾಗುವ ಎಲ್ಲ ಕೃಪಾಶೀರ್ವಾದವನ್ನು ಪ್ರಭು ಕ್ರಿಸ್ತನಲ್ಲಿ ನಮ್ಮ ದೈನಂದಿನ ಪ್ರಾರ್ಥನೆಯ ಸಮಯದಲ್ಲಿ ಬೇಡಿಕೊಳ್ಳೋಣ. ಆಮೆನ್.